ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ. ಹೇಳ್ತಾ ಇಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಬರ ಪರಿಹಾರದ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ಆಲ್ರೆಡಿ ಜಮಾ ಮಾಡಿದೆ. ಆದರೆ ಸಾಕಷ್ಟು ರೈತರು ಕಳೆದ ಬಾರಿ ಮಳೆಯ ಅಭಾವದಿಂದ ಕಷ್ಟಪಡುವಂತೆ ಆಗಿದೆ. ಸರಿಯಾಗಿ ಫಸಲನ್ನು ಕೂಡ ರೈತರು ಪಡೆದುಕೊಳ್ಳಲಿಲ್ಲ, ಅದು ಸಾಧ್ಯವಾಗಲಿಲ್ಲ. ಏಕೆಂದರೆ ಜಮೀನಿಗೆ ಉತ್ತಮ ಪ್ರಮಾಣದಲ್ಲಿ ನೀರು ಒದಗಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಜ್ಯ ಸರ್ಕಾರ ಈ ಹಿನ್ನೆಲೆಯಲ್ಲಿ ರೈತರಿಗೆ ಬರ ಪರಿಹಾರದ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದು, 1,000 ರೂಪಾಯಿಗಳ ಹಣವನ್ನು ಮೊದಲ ಹಂತದಲ್ಲಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದೆ, ಆಲ್ರೆಡಿ ಮಾಡಿದೆ. ಈ ಹಣವನ್ನು ಪಡೆಯಬೇಕಾದರೆ ಕೆಲವೊಂದು ಪ್ರಮುಖ ದಾಖಲೆಗಳನ್ನು ನೀವು ಸಲ್ಲಿಸಬೇಕಾಗತ್ತೆ, ಕಡ್ಡಾಯವಾಗಿ ಸಲ್ಲಿಸಬೇಕಾಗತ್ತೆ. ರಾಜ್ಯ ಸರ್ಕಾರ ಇದನ್ನು ತಿಳಿಸಿದೆ. ಹಾಗಾದರೆ ಯಾವ ಒಂದು ದಾಖಲೆಗಳನ್ನು ನೀವು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ನೋಡಿ, ಸರ್ಕಾರದಿಂದ ಬರ ಪರಿಹಾರಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆಗಲ್ರಿ, ಇಲ್ಲಿ ರಾಜ್ಯದಲ್ಲಿ ಒಟ್ಟು 253 ಪ್ರದೇಶಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಲಾಗಿದ್ದು, ಇದುವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ದೊರೆತಿಲ್ಲ. ತಾನೇ ಮುಂದಾಗಿ ರಾಜ್ಯ ಸರ್ಕಾರ ರೈತರಿಗೆ ಬರ ಪರಿಹಾರವನ್ನು ನೀಡಲು ಇಲ್ಲಿ ನಿಂತಿದೆ. 2023-24 ಸಾಲಿನಲ್ಲಿ ಬಿತ್ತನೆ ಮಾಡಿರುವಂತಹ ಸುಮಾರು 1,09,729 ರೈತರಿಗೆ ರಾಜ್ಯ ಸರ್ಕಾರ 37,59,00,000 ರೂಪಾಯಿಗಳ ಹಣವನ್ನು ಬರ ಪರಿಹಾರದ ಹಣವಾಗಿ ಆಲ್ರೆಡಿ ಬಿಡುಗಡೆ ಮಾಡಲಾಗಿದೆ. ಈ ಹಣದ ಮೂಲಕ ರೈತರ ಬ್ಯಾಂಕ್ ಖಾತೆಗೆ 2,000 ಹಣವನ್ನು ಮೊದಲ ಹಂತದಲ್ಲಿ ಬಿಡುಗಡೆ ಆಲ್ರೆಡಿ ಮಾಡಿದೆ. ಈ ದಾಖಲೆಗಳು ಬರ ಪರಿಹಾರ ಪಡೆದುಕೊಳ್ಳಲು ಕಡ್ಡಾಯ. ಅಂದರೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಮೊದಲ ಕಂತಿನಲ್ಲಿ 2,000 ರೂಪಾಯಿ ಬಂದಿಲ್ಲ. ಆದರೆ ಯಾರು ಬಂದಿಲ್ಲ ನೋಡಿ, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ನೀವು ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು, ಸಂಪೂರ್ಣ ಮಾಹಿತಿ ಮುಂದಿದೆ, ಬನ್ನಿ. ಈ ದಾಖಲೆಗಳು ಬರ ಪರಿಹಾರ ಪಡೆದುಕೊಳ್ಳಲು ಕಡ್ಡಾಯವಾಗಿದ್ದಾವೆ. ಯಾವುದಪ್ಪ ಅಂದರೆ, ಸರ್ಕಾರದ ಪ್ರಮುಖ ಯೋಜನೆಗಳ ಪ್ರಯೋಜನವನ್ನು ರೈತರು ಪಡೆದುಕೊಳ್ಬೇಕಂದ್ರೆ FID ಅಂತ ಇದೆ. FID ಅಂದರೆ ಫ್ರಾಡ್ಸ್ ID ಹೊಂದಿರುವುದು ಕಡ್ಡಾಯವಾಗಿರುತ್ತೆ. ಅದರಂತೆ ಇದೀಗ ಬರ ಪರಿಹಾರದ ನಿಧಿ ಪಡೆದುಕೊಳ್ಳಲಿಕ್ಕೆ ಕೂಡ ಸರ್ಕಾರವು ಈ ದಾಖಲೆಯನ್ನು ಕಡ್ಡಾಯಗೊಳಿಸಿದ್ದು, ಒಂದು ವೇಳೆ ರೈತರ ಬಳಿ ಏನಾದರೂ ಸಂಖ್ಯೆ ಇಲ್ಲದೇ ಇದ್ದರೆ ತಕ್ಷಣವೇ FID ಸಂಖ್ಯೆಯನ್ನು ನೀವು ಪಡೆದುಕೊಳ್ಬೇಕಾಗುತ್ತೆ. ಆಗ ನೀವು ಅರ್ಜಿಯನ್ನು ಸಲ್ಲಿಸಬಹುದು, ಆಗ ನಿಮ್ಮ ಖಾತೆಗೆ ನೇರವಾಗಿ ಹಣ ಪಡ್ತದೆ. ನೆಕ್ಸ್ಟ್, ಈ ದಾಖಲೆಗಳು ಬರ ಪರಿಹಾರ ಕಡ್ಡಾಯ ಇಲ್ಲಿ ಹೇಳಿದೆ ನಾನು ಆಲ್ರೆಡಿ. ನೆಕ್ಸ್ಟ್, ಇಲ್ಲಿ ಮುಖ್ಯವಾಗಿ FID ಮಾಡಿಸಲು ಬೇಕಾಗುವ ದಾಖಲೆಗಳು ಯಾವುದು ಅಂದರೆ, ನೋಡಿ, ರೈತರು ಸರ್ಕಾರದ ಯೋಜನೆಗಳ ಒಂದು ಪ್ರಯೋಜನ ಹಾಗೂ ಈದೀಗ ಬರಹ ಪರಿಹಾರದ ಹಣ ಪಡೆದುಕೊಳ್ಳಲಿಕ್ಕೆ ಕೂಡ FID ಸಂಖ್ಯೆ ಹೊಂದಿರಬೇಕೆಂದು ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡಿದೆ ತಿಳಿಸಿದೆ ಆಲ್ರೆಡಿ. ಇದೀಗ ರೈತರು ಮಾಡಿಸಲು ಕೆಲವೊಂದು ಪ್ರಮುಖ ದಾಖಲೆಗಳನ್ನು ಹೊಂದಿರಬೇಕು. ಹಾಗಾದರೆ ನೀವು FID ದಾಖಲೆಯನ್ನು ಮಾಡಿಸ್ಬೇಕಂದ್ರೆ ಯಾವ್ಯಾವ ದಾಖಲೆಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು ಅಂದರೆ, ನೋಡಿ, ಫಸ್ಟ್ ಒನ್, ಆಧಾರ್ ಕಾರ್ಡ್ ಇರಬೇಕು ನಿಮ್ಮಲ್ಲಿ. ನೆಕ್ಸ್ಟು, ಆದಾಯ ಪ್ರಮಾಣ ಪತ್ರ, ಅಂದರೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಹೇಗೆ ನೋಡಿದರೆ ಮೊದಲಿಂದಲೂ ಗೊತ್ತಿದೆ, ಇದು ಒಂದು ಪ್ರಮಾಣ ಪತ್ರ ಬೇಕು. ನೆಕ್ಸ್ಟ್, ಪಡಿತರ ಚೀಟಿ ಇರಬೇಕು ನಿಮ್ಮಲ್ಲಿ. ನೆಕ್ಸ್ಟ್, ವಿಳಾಸದ ಪುರಾವೆ ಇರಬೇಕು. ನೆಕ್ಸ್ಟ್, ನಿಮ್ಮ ಆಧಾರ್ ಕಾರ್ಡ್ದಲ್ಲಿರುವಂತಹ ಒಂದು ಮೊಬೈಲ್ ನಂಬರ್, ಲಿಂಕ್ ಇರುವಂಥ ಮೊಬೈಲ್ ನಂಬರ್ ನಿಮ್ಮಲ್ಲಿ ಇರಬೇಕಾಗತ್ತೆ. ಹೀಗೆ ಈ ದಾಖಲೆಗಳನ್ನು ಹೊಂದುವುದರ ಮೂಲಕ ನೀವು ಈಜಿಯಾಗಿ ಏನು ಮಾಡ್ಕೊಳ್ಬೋದು, FIDಯನ್ನು ಸುಲಭವಾಗಿ ರೈತರು ಮಾಡಿಸ್ಬೋದು, ನೀವು ಕೂಡ ಮಾಡಿಸ್ಕೊಳ್ಬೋದು. ಓಕೆ, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದರೆ, ರೈತರು FIDಯನ್ನು ಮಾಡಿಸ್ಬೇಕಾದ್ರೆ ಅರ್ಜಿಯನ್ನು ಕೆಲವೊಂದು ಕೇಂದ್ರಗಳಿಗೆ ನೀವು ಭೇಟಿ ನೀಡಬೇಕು. ಅಂದರೆ ಯಾವ ಯಾವ ಕೇಂದ್ರಗಳಲ್ಲಿ ಭೇಟಿ ಮಾಡಬಹುದು, FIDಯನ್ನು ಎಲ್ಲಿ ಅರ್ಜಿ ಸಲ್ಲಿಸ್ಬೋದು, ಯಾವ ಯಾವ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಿ ನೀವು ದಾಖಲೆಯನ್ನು ತೆಗೆದುಕೊಳ್ಬೋದು ಅಂದರೆ, ರೈತರ ಒಂದು ಸಂಪರ್ಕ ಕೇಂದ್ರ ಇದೆ, ಆ ಕೇಂದ್ರಕ್ಕೆ ನೀವು ಹೋಗಬೇಕು, ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್, ತೋಟಗಾರಿಕೆ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ರೇಷ್ಮೆ ಇಲಾಖೆಯಲ್ಲೂ ಕೂಡ ಸಲ್ಲಿಸ್ಬೋದು. ನಾಗರಿಕ ಸೇವಾ ಇಲಾಖೆಯಲ್ಲೂ ಕೂಡ ಸಲ್ಲಿಸ್ಬೋದು. ಈ ಕೇಂದ್ರಗಳಿಗೆ ನೀವು ಈಗಲೇ ಇವತ್ತೇ ಭೇಟಿ ಮಾಡಿ FIDಯನ್ನು ಸಂಖ್ಯೆಯನ್ನು ಪಡೆದುಕೊಳ್ಳಲಿಕ್ಕೆ ಸುಲಭವಾಗಿ ಅರ್ಜಿ ಸಲ್ಲಿಸ್ರಿ. ಹಾಗೆ ಪರಿಹಾರದ ಒಂದು ಬರ ಪರಿಹಾರವನ್ನು, ಹಣವನ್ನು ನಿಮ್ಮ ಖಾತೆಗೆ ನೇರವಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ ಇನ್ನೊಂದು ಹೇಳ್ತೇನೆ ನಿಮಗೆ, ಬರ ಪರಿಹಾರದ ಹಣ ಚೆಕ್ ಮಾಡುವ ವಿಧಾನ ಹೇಗೆಪ್ಪ ಅಂದರೆ,
ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂಥ ಬರ ಪರಿಹಾರದ ಹಣವನ್ನು ರೈತರು ತೆಗೆದುಕೊಳ್ಬೇಕಾದ್ರೆ FID ಇರುವಂಥ ರೈತರು ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕು. ಅಂದರೆ ಸರ್ಕಾರದ ಅಧಿಕೃತ ವೆಬ್ಸೈಟ್ ಯಾವುದು ಅಂದರೆ ಇಲ್ಲಿ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ, ಇದು ಸರ್ಕಾರದ ಅಧಿಕೃತ ವೆಬ್ಸೈಟ್ ಇದು, ಅರ್ಥ ಆಯ್ತಾ? ಈ ವೆಬ್ಸೈಟ್ಗೆ ನೀವು ಹೋಗಬೇಕಾಗತ್ತೆ, ಓಕೆನಾ? ನೆಕ್ಸ್ಟು ಇಲ್ಲಿ FID ಸಂಖ್ಯೆಯನ್ನು ಹೊಂದಿದಾಗ ಮಾತ್ರ ಇಲ್ಲಿ ಏನು ಮಾಡುತ್ತೆ ನಿಮಗೆ, ಈ ಸರ್ಕಾರದ ಯೋಜನೆಗಳ ಪ್ರಯೋಜನವನ್ನು ನೀವು ರೈತರು ಆಗಿದ್ರಲ್ವಾ, ಈ FID ಸಂಖ್ಯೆಯನ್ನು ಹೊಂದಿದ್ರೆ ಮಾತ್ರ ಪ್ರತಿಯೊಬ್ಬ ರೈತನು ಕೂಡ ಸರ್ಕಾರದ ಯೋಜನೆಗಳ ಒಂದು ಫಲವನ್ನು ಪಡೆದುಕೊಳ್ಬೋದು, ನೀವು ಯೂಸ್ ಮಾಡ್ಕೊಳ್ಬೋದು ಇದು. ಹಾಗಾಗಿ ಪ್ರತಿಯೊಬ್ಬರು ಕೂಡ FID ಸಂಖ್ಯೆಯನ್ನು ಮಾಡಿಸ್ಕೊಳ್ರಿ, ಹಾಗೆ ಬೇಗ ನೀವು ಕೂಡ ಬರ ಪರಿಹಾರವನ್ನು ತಗೊಳ್ರಿ, ಬೇರೆ ಬೇರೆ ಯೋಜನೆಗಳನ್ನು ಕೂಡ ನೀವು ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.